Hi friends, a very good evening. Once again, welcome back to my YouTube channel, Shweta Aduge Mane. ನಾನು ನಿಮ್ಮ ಶ್ವೇತಾ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರದ್ದು ಕಾಫಿ ಸ್ನ್ಯಾಕ್ ಎಲ್ಲ ಆಯ್ತು ಅಂತ ಅನ್ಕೋತೀನಿ. ನಂದು ಕಾಫಿ ಎಲ್ಲ ಆಯ್ತು. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಒಂದು ವೈಟ್ ಕಲರ್ ಟಾಪ್ ಹಾಕೊಂಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಎತ್ತ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಯಾರಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಯಾವುದ್ರ ವಿಷಯ, ಏನು ಕಾನ್ಸೆಪ್ಟ್, ಏನು ಎತ್ತ ಅಂತಂದ್ರೆ, ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಜಡೆ ಹಾಕಿದ್ದೀನಿ ಇವತ್ತು ನೋಡಿ. ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ, ಸಿಸ್ ನಿಮ್ಮ ಹೇರ್ ಸ್ಟೈಲ್ಸ್ ಎಲ್ಲ ತೋರಿಸಿ ಅಂತ. ತೋರಿಸ್ತೀನಿ ಅಪ್ಕಮಿಂಗ್ ವಿಡಿಯೋದಲ್ಲಿ. ಎಲ್ಲರೂ ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಅಲ್ವಾ, ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ಯಾಕಪ್ಪ ಇವಾಗ ಸಂಜೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನು ವಿಷಯ ಅಂದರೆ, 2-3 ಡೇಸ್ ಬ್ಯಾಕ್ ಮದುವೆ ಎಲ್ಲ ಆಯಿತು, ಫಂಕ್ಷನ್ಸ್ ಎಲ್ಲ ಮುಗೀತು. ಸೊ ಈಗ ಸತೀಶ್ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಸಿಂಪಲ್ ಆಗಿ ಒಂದು ಕರ ಊಟ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಸಿಂಪಲ್ ಆಗಿ ವಿತೌಟ್ ಎನಿ ಮೇಕಪ್, ವಿತೌಟ್ ಎನಿ ಫಿಲ್ಟರ್ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ. ರೆಡಿಯಾಗಿದ್ದಾಯ್ತು. ಸತೀಶ್ಗೋಸ್ಕರ ವೇಯ್ಟಿಂಗ್, ಏನು ಜಾಸ್ತಿ ಮೇಕಪ್ ಇಲ್ಲ, ಒಂದು ಸಿಂಪಲ್ ಆಗಿ ಲಿಪ್ ಗ್ಲಾಸ್ ಹಾಕಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಸ್ವಲ್ಪ ಕಾಜಲ್, ಇನ್ನೇನು ಜಾಸ್ತಿ ಮೇಕಪ್ ಇಲ್ಲ. ಬೆಳಗ್ಗೆಯಿಂದ ಏನೇನಾಯಿತು, ಏನು ಎತ್ತ, ನಮಗೆ ಕೇಟ್ರಿಂಗ್ ಇದೆ ನಿಮ್ಮೆಲ್ರಿಗೂ ಗೊತ್ತು. ಸೊ ನಮಗೆ ತರಕಾರಿ ತಂದು ಕೊಡ್ತಾರೆ. ಆ ಹುಡುಗಂದು ಮದುವೆ ಆಗಿತ್ತು ಇವತ್ತು ಬೆಳಿಗ್ಗೆ. ಸೊ ಮದುವೆಗೆ ಹೋಗಿದ್ದೆ, ಸತೀಶ್ ಕರ್ಕೊಂಡು ಹೋಗಿದ್ರು. ಅದು ಒಂದು ಸಿಂಪಲ್ ಆಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ, ಯಾಕಂದರೆ ಹರಿ ಬರಿ ಮನೆ ಕೆಲಸ. ಸೊ ಹಾಗಾಗಿ ಒಂದು ಸಣ್ಣ ಸಣ್ಣ ಫೋಟೋಸ್ ಹೇಗೆ ರೆಡಿಯಾಗಿದ್ದೀನಿ, ಏನು ಎತ್ತ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡ್ತೀನಿ. ಅದು ಯಾರ ಮದುವೆ ಏನು ಎತ್ತ ಅಂದರೆ, ನನ್ನ ತರಕಾರಿ ಕೊಡೋಕ್ಕೆ ನಮ್ಮ ಗೋಡನ್ಗೆ ತರಕಾರಿ ಕೊಡ್ತಾರಲ್ಲ, ಆ ಹುಡುಗಂದು ಮದುವೆ ಮ್ಯಾರೇಜು. ಸೊ ಅಲ್ಲಿಗೆ ಹೋಗಿ ಬಂದಿದ್ದಾಯಿತು. ಇವಾಗ ಸತೀಶ್ ಅಕ್ಕನ ಮನೆಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ಇವಾಗ ಸಂಜೆಯಿಂದ ನಾಳೆ ಸಂಜೆ ತನಕ, ಯಾಕಂದರೆ ಇವತ್ತು ನಾಳೆ ಫುಲ್ ಫಂಕ್ಷನ್ ಡೇ ಅಂತಲೇ ಹೇಳ್ಬೋದು. ಸೊ ನಾಳೆ ತನಕನೂ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಟ್ಟೊಟ್ಟಿಗೆ ನಾನು ಎಲ್ಲರೂ ವಿಡಿಯೋನು ಮರ್ಜ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಏನು ಕಾನ್ಸೆಪ್ಟ್, ಏನು ಎತ್ತ ಅಂದರೆ, ಒಟ್ಟಿಗೆ ಮದುವೆ ಸೀಸನಲ್ಲಿ ನಾನು ಹೇಗೆ ಎಲ್ಲ ಫಂಕ್ಷನ್ನು ಅಟೆಂಡ್ ಮಾಡ್ತೀನಿ, ಯಾವ ರೀತಿ ಯಾವ ಫಂಕ್ಷನ್ಗೆ ಯಾವ ಕಾಸ್ಟ್ಯೂಮ್ ಹಾಕೋತೀನಿ ಅನ್ನೋ ಥರ ಒಂದು ಸಿಂಪಲ್ ಆಗಿ ರೆಡಿ. ಇವಳು ರೆಡಿಯಾಗಿದ್ದಾಳೆ, ಒಂದು ಕಾಟನ್ ಫ್ರಾಕ್ ಕೂಡ ಹಾಕಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ. ನಾಳೆ ಸಂಜೆ ತನಕ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಎತ್ತ, ಪ್ರತಿ ಒಂದು ವಿಡಿಯೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ? ಕೊನೆ ತನಕ ವಿಡಿಯೋ ನೋಡಿ. ಹಂಗೆ ಅಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ನಾನು ಮಾಡಿರೋ ವಿಡಿಯೋ ಫಿಲಂ ವಿಡಿಯೋ ಒಂದು ಮಾಡಿದರೆ, ಅದನ್ನ ನಾನೇ ಮಾಡಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ನೋಡಿ, ಅವಳೇ ಮಾಡಿರೋದು. ಅಯ್ಯೋ ಇಷ್ಟು ನಾಚ್ಕೋತಾ ಇದ್ದಾಳೆ. ರಾಮಾಚಾರಿ ಮೂವಿದು ತುಂಬ ಕಷ್ಟಪಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ಹೇಗಿದೆ ನೋಡ್ಕೊಂಬನ್ನಿ, ಕಮೆಂಟ್ ಮಾಡಿ, ಓಕೆನಾ? ವಿಡಿಯೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಾಗೆ ಇದು ಬೆಳಿಗ್ಗೆ ಮಾರ್ನಿಂಗ್ ಹೋಗಿದಂಥ ಮದುವೆಗೆ ವೇರ್ ಮಾಡಿದಂಥ ಸ್ಯಾರಿ, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಲೈಟ್ ಬ್ಲೂ ವಿತ್ ಡಾರ್ಕ್ ಬ್ಲೂ ಕಾಂಬಿನೇಷನ್ ಇರೋವಂಥ ಸ್ಯಾರಿ. ನಾನು ಇದಕ್ಕೆ ಈ ರೀತಿ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ, ಬ್ಲೌಸ್ ಡಿಸೈನ್ ಈ ರೀತಿ ಇದೆ. ನಾನು ಇದಕ್ಕೆ ಒಂದು ಕಡ ಮತ್ತು ಒಂದು ಇಯರಿಂಗ್ಸ್ ಅದಕ್ಕೆ ಮಾಟಿ ಒಂದು ಸಿಂಪಲ್ ಆಗಿರೋ ನೆಕ್ ಪೀಸ್ನ ಕಾಂಬಿನೇಷನ್ ಆಗಿ ವೇರ್ ಮಾಡಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಸುಮಾರು ಜನ ಕೇಳ್ತಾ ಇದ್ರಿ, ಸಿಸ್ ನಿಮ್ಗೆ ಯಾರು ಈ ಥರ ಎಲ್ಲ ವಿಡಿಯೋ ಮಾಡಿಕೊಡೋದು ಅಂತ. ನಿಮಗೆಲ್ಲರಿಗೂ ಗೊತ್ತಿರತ್ತೆ, ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ನನಗೆ ಈ ರೀತಿಯೆಲ್ಲ ವಿಡಿಯೋ ಮಾಡ್ಕೊಳ್ಳೋದು ಒನ್ ಆ್ಯಂಡ್ ಓನ್ಲಿ ನನ್ನ ಮಗಳು ಮಾತ್ರ. ಸೊ ಇನ್ಮೇಲಿಂದ ಅವಳು ಇರಲ್ಲ, ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಈ ಥರ ವಿಡಿಯೋಸ್ ಇನ್ಮೇಲಿಂದ ಬರೋದು ಕಮ್ಮಿ ಆಗುತ್ತೆ. ಸೊ ಈ 2 ಮಂತ್ಸ್ ಹೇಗೆ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ತುಂಬ ಖುಷಿಯಿಂದ ಕಳೆದ್ವಿ ಅಂತಲೇ ಹೇಳ್ಬೋದು. ಮನೆ ಮಾತ್ರ ಇನ್ಮೇಲಿಂದ ಬಿಕೋ ಅನಿಸುತ್ತೆ. ನನಗೆ ಕಂಪ್ಯಾನಿಯನ್, ನನ್ನ ಪಾರ್ಟ್ನರ್ಗಳು, ನನ್ನ ಚೆಲ್ಟಾರಿ ಪಲ್ಟಾರಿ ಕೋತಿ ಗ್ಯಾಂಗ್, ನನ್ನ ಮಕ್ಕಳು ಸ್ಕೂಲಿಗೆ ಹೊರಡ್ತಾರಲ್ಲ. ಸೊ ಹಾಗಾಗಿ ಇದಂತೂ ಲೈಟ್ ವೆಯ್ಟ್ ಮೈಸೂರು ಸಿಲ್ಕ್ ಸ್ಯಾರಿ, ಒಂದೆರಡು ರೀಲ್ಸ್ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನನಗೆ.
ನನಗೆ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಆವಾಗ ಫ್ಲ್ಯಾಶ್ ಆಗಲಿಲ್ಲ. ಇಲ್ಲ ಅಂದಿದ್ದಿದ್ರೆ ನಾನು ಯೂಟ್ಯೂಬ್ಗೋಸ್ಕರನೇ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಆಮೇಲೆ ಫ್ಲ್ಯಾಶ್ ಆಯಿತು. ನಾನು ಯಾಕೆ ಇದನ್ನೆಲ್ಲ ನಾನು ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಸುಮಾರು ಜನ ಕೇಳ್ತಾ ಇದ್ರಿ ನನಗೆ ಡೈರೆಕ್ಟಾಗಿ, ಸಿಸ್ ಆ ದಿನಕ್ಕೆ ಎಷ್ಟು ಸೀರೆ ಹಾಕೋತೀರಾ, ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ, ಏನು ಕತೆ ಏನು ನಿಮ್ಮದು ಅಂತ ಅಂದ್ಬಿಟ್ಟು. ನಾನು ಸುಮ್ಮನೆ ಮನೇಲಿ ಖಾಲಿ ಪೋಲಿ ಕೂತಿರಲ್ಲ, ನನಗೂ ಸುಮಾರು ಕೆಲಸ ಇರುತ್ತೆ. ಸೀರೆ ಯಾಕೆ ಹಾಕೋತೀನಿ ಅಂತ ಅಂದರೆ ಫಂಕ್ಷನ್ ಇದ್ದಾಗ ಸೀರೆ ಹಾಕ್ಕೊಳ್ಳೋದು. ಸೀರೆ ಹಾಕ್ಕೊಂಡಾಗ ಹೆಣ್ಮಕ್ಳಿಗೆ ಸೀರೆ ಅಂದರೆ ತುಂಬ ಇಷ್ಟ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ವಿಡಿಯೋ ಮಾಡ್ಕೊಳ್ಳೋದು, ಒಂದೇ ವಿಡಿಯೋ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡೋದು. ಸೊ ಇಷ್ಟೇ, ಅದರಲ್ಲೂ ನಾನು ಎಸ್ಪೆಷಲಿ ಬಿಗ್ ಸ್ಯಾರಿ ಲವರ್ ಅಂತಲೇ ಹೇಳ್ಬೋದು. ನಂತರ ಎಷ್ಟು ಜನ ಸೀರೆ ಅಂದರೆ ಇಷ್ಟಪಡ್ತೀರಾ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಾನು ಚಾರು ಹಸ್ಬೆಂಡ್ ಫೈನಲಿ ಮದುವೆಗೆ ಹೊರಟ್ವಿ. ವಿಕ್ಕಿ ಬರಲಿಲ್ಲ, ಅವನಿಗೇನೋ ಪ್ರಾಜೆಕ್ಟ್ ವರ್ಕ್ ಇತ್ತಂತೆ. ಸೊ ಮಮ್ಮಿ ನನ್ನ ಮನೇಲೇ ಕುತ್ಕೊಂಡು ಮಾಡ್ಕೋತೀನಿ, ನೀವು ಹೋಗಿ ಬನ್ನಿ ಅಂದ. ಈ ನಡುವೆ ಅವನು ತುಂಬ ರೇರ್ ಫಂಕ್ಷನ್ಗೆಲ್ಲ ಬರೋದು, ಯಾಕಂದರೆ ಅವನು ಇಷ್ಟಪಡ್ತಾ ಇಲ್ಲ. ಮುಂಚೆ ಎಲ್ಲ ಬರೋನು, ಈಗ ಮಮ್ಮಿ ನಾನು ಬರಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಅವನ್ನ ಬಿಟ್ಟು ನಾವು ಮಾತ್ರ ಹೋದ್ವಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಫಾರ್ ನಾನು ಚೌಟ್ರಿಲೆಲ್ಲ ಹುಡುಗ ಹುಡುಗಿದೆಲ್ಲ ನಾನು ಅಷ್ಟು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಅವರು ನಮಗೆ ತರಕಾರಿ ಕೊಡ್ತಿದ್ದಂಥ ಹುಡುಗನ ಮದುವೆ. ಸೊ ಅವ್ರ ಮದುವೆಯಲ್ಲಿ ನಾನು ಆ ಥರ ಎಲ್ಲ ವಿಡಿಯೋ ಮಾಡೋದಷ್ಟು ಇಷ್ಟ ಇರಲ್ಲ, ಅಂದರೆ ಅವರು ಏನಾರೋ ಅನ್ಕೋತಾರೆ ಅನ್ನೋ ಒಂದು ಇಂಟೆನ್ಷನಿಂದ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಹುಡುಗ ಹುಡುಗಿದು. ನಮ್ಮ ಪೇರ್ ಹೇಗಿದೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸತೀಶ್ ಆಲ್ವೇಸ್ ಬಿಝಿ ಬಿಝಿ ಬಿಝಿ, ಅವರಿಗೆ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು. ಸೊ ಹಾಗೂ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ಕೊಂಡು ಕೂತಿದ್ದು, ಊಟ ಮುಗಿಸ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ತುಂಬ ಬೇಕಾದವರು, ತುಂಬ ಪರಿಚಯ ಇರೋ ಹುಡುಗನೇ, ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತೆಲ್ಲ ಹೇಳ್ತಾ ಇದ್ದ. ಸೊ ಹಾಗಾಗಿ ಮದುವೆ ಮನೆಗೆ ಹೋದ್ಮೇಲೆ ಊಟ ಮಾಡದೆ ಬರೋಕ್ಕಾಗತ್ತಾ, ಗಿಫ್ಟ್ ಎಲ್ಲ ಕೊಟ್ಟು ಊಟ ಮಾಡಿಕೊಂಡು ಅಲ್ಲೂ ಫೋನು ಅಲ್ಲೂ ಬಿಝಿ, ಅವರು ಅಷ್ಟು ಕಾಲ್ ಬರ್ತಾನೇ ಇತ್ತು. ಸೊ ಹಾಗಾಗಿ ಆನ್ ದ ವೇ ಬಂದ್ವಿ. ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಸಾಂಗ್ಸ್ ಬರ್ತಾ ಇತ್ತು ಎಫ್ ಎಮ್ಮಲ್ಲಿ, ಕೇಳ್ಕೊಂಡು ಹಾಡೆಲ್ಲ ಹಾಕ್ಕೊಂಡು ಬಂದ್ವಿ. ಬರೋವಾಗ ಭರ್ಜರಿ ಊಟ ಆಗಿತ್ತು. ಊಟ ಆದಮೇಲೆ ನನ್ನ ಫೇವ್ರೆಟ್, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಗಡ್ಬಡ ಅಂದರೆ ನನಗೆ ತುಂಬ ಇಷ್ಟ ಅಂತ, ಸತೀಶು ಮದುವೆ ಮನೆಯಲ್ಲೇ ಕೊಟ್ಟಿದ್ರಲ್ಲ ಅಂತ, ಅದಕ್ಕೆ ನಾನಂದೆ. ಅದು ಚಿಕ್ಕ ಚಿಕ್ಕದು ಕೊಟ್ಟಿದ್ರು, ಒಂದು ಕಪ್ಪು ಐಸ್ ಕ್ರೀಮ್ ಅದು ತಿಂದರೆ ಸ್ಯಾಟಿಸ್ಫೈ ಆಗುತ್ತಾ, ನೀವೇ ಹೇಳಿ. ನನಗಂತೂ ಸ್ಯಾಟಿಸ್ಫೈ ಆಗಲಿಲ್ಲ, ನನಗೆ ಗಡ್ಬಡ್ ಬೇಕು ಅಂತ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ವಾಪಸ್ ನನ್ನನ್ನು ಅದು ನನ್ನ ಫೇವ್ರೇಟ್ ಸ್ಪಾಟು ನಜರ್ಬಾದ್ ನಂಜುಮಳಗೆ ಸರ್ಕಲ್, ಅಲ್ಲಿ ತಿಂದರೆ ಗಡ್ಬಡ್ ನನಗೆ ತಿಂದಂಗೆ ಅನಿಸುತ್ತೆ. ಸೊ ಅಷ್ಟು ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ, ಒಬ್ಬರು ತಿನ್ನೋಕ್ಕಾಗಲ್ಲ, ಬಟ್ ನಾನು ತಿಂತೀನಿ, ನನಗೆ ಫೇವ್ರೇಟ್ ಆ್ಯಸ್ ಇಟ್ ಈಸ್. ಅಷ್ಟು ದೊಡ್ಡ ಗಡ್ಬಡ್ನ 10 ನಿಮಿಷಕ್ಕೆ ತಿಂದು ಮುಗಿಸ್ತೀಯಲ್ಲ ಅಂತ ರೇಗಿಸ್ತಾ ಇದ್ರು. ಊಟ ಆಗಿತ್ತು, ಊಟದಲ್ಲೂ ಐಸ್ ಕ್ರೀಮ್ ಕೊಟ್ಟಿದ್ರು. ಅಂಥದ್ರಲ್ಲೂ ನಾನು ಹೆಂಗಿರಬೇಕು ನೋಡಿ, ಸಣ್ಣ ಆಗಬೇಕು ಅನ್ಕೋತೀನಿ, ಬಟ್ ಹಿಂಗೆ ಮೀತನೇ ಇದ್ದರೆ ಯಾವ ಕಡೆಯಿಂದ ಸಣ್ಣ ಆಗೋದು, ಸಣ್ಣನೂ ಆಗ್ತಾ ಇಲ್ಲ, ಏನೂ ಇಲ್ಲ, ವಾಕ್ ಬೇರೆ ಹೋಗ್ತಾ ಇದ್ದೀನಿ. ಬಟ್ ಡೆಲ್ಲಿಯಿಂದ ಬಂದಮೇಲೆ ಒಂದು ಚೂರೂ ಸಣ್ಣನೇ ಆಗಿಲ್ಲ. ಅದೊಂದು ಕಡೆ ಬೇಜಾರಿದೆ, ಬಟ್ ತಿನ್ನಬೇಕು ಅನ್ನಿಸ್ದಾಗ ತಿನ್ಬಿಡ್ಬೇಕು. ಏನಂತೀರಾ ನೀವು, ಯಾರೆಲ್ಲ ನನ್ನ ಥರ ಇರ್ತೀರಾ ನೋಡಿ, ಗಡ್ಬಡು ಎಷ್ಟು ಯಮ್ಮಿ ಯಮ್ಮಿ, ಯಾರು ಕಣ್ಣಾಕ್ಬೇಡಿ. ಅಷ್ಟು ಫುಲ್ಲು ನಾನು ಒಬ್ಬಳೆ ಖಾಲಿ ಮಾಡಿದೆ, ಎಲ್ಲ ತಿನ್ಕೊಂಡು ಮಾಡಿಕೊಂಡು. ವಿಕ್ಕಿ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಮಮ್ಮಿ ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ. ಬಾ ಅಂತ ಕರೆದಾಗ ಬರಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಆಮೇಲೆ ಫೋನ್ ಮೇಲೆ ಫೋನ್ ಮಾಡ್ತಾನೆ, ಮಮ್ಮಿ ಬೇಗ ಬನ್ನಿ, ನಾನು ಒಬ್ಬನೇ ಬೋರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಮದುವೆಯಿಂದ ಮನೆಗೆ ಬಂದಿದ್ದಾಯಿತು. ಅವನೇನೋ ಕ್ರಾಫ್ಟ್ ಎಲ್ಲ ಮಾಡ್ತಾ ಇದ್ದ. ಮನೆಗೆ ಬಂದಮೇಲೆ ಫೇವ್ರೇಟ್ ಸ್ಯಾರಿ ಹಾಕ್ಕೊಂಡ್ಮೇಲೆ ಒಂದೆರಡು ರೀಲ್ಸ್ ಕೂಡ ಮಾಡಬೇಕಲ್ವಾ, ಮಾಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಯಾರಿನ ನೋಡಿಲ್ಲ ಇನ್ಸ್ಟಾದಲ್ಲಿ ಹೋಗಿ ನೋಡ್ಕೊಂಬನ್ನಿ ಹೇಗಿದೆ ಅಂತ ನನಗೆ ಕಮೆಂಟ್ ಕೂಡ ಮಾಡಿ, ನಾನು ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಇದೆಲ್ಲ ಮುಗಿಸ್ಕೊಂಡು ಸಂಜೆ ನಾನು ಆಗಲೇ ಹೇಳ್ದಾಗೆ ಸತೀಶ್ ಅಕ್ಕನ ಮನೆ ಕಡೆಗೆ ನಮ್ಮ ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಆಯಿತು. ಅವರು ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಬೇಗ ಬನ್ನಿ ಬೇಗ ಬನ್ನಿ, ಅಡುಗೆ ಮಾಡೋಕ್ಕೆ ಬನ್ನಿ ಅಂದರೆ ನೀವಿನ್ನೂ ಬಂದೇ ಇಲ್ವಲ್ಲ ಅಂತ. ಸೊ ನಾನು ಮದುವೆಗೆ ಹೋಗಿದ್ದೆ ಅಂತ ಅವ್ರಿಗೂ ಗೊತ್ತು. ಅಲ್ಲಿಂದ ಬಂದು ಹೆಡ್ಡೆಕ್ ಬಂದು ಮಲ್ಕೊಂಬಿಟ್ಟಿದ್ದೆ.
याको ಈ ನಡುವೆ ನನಗೆ ತೀರಾ ಹೆಡ್ಡೇಕ್ ಸ್ಟಾರ್ಟ್ ಆಗಿದೆ ಒಂದಸಲಿ ಹಾಸ್ಪಿಟಲ್ ಗೆ ತೋರಿಸಬೇಕು ಯಾಕಂತ ಗೊತ್ತಾಗ್ತಿಲ್ಲ ಟೆನ್ಷನ್ ಗೋ ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ ಸೋ ಹಾಗಾಗಿ ನಾವು ಹೊರಟಾಗ ಅರೌಂಡ್ 6:30 6:30 ಗೆ ಬೇಗ ಕತ್ಲೆ ತರ ಆಗಿತ್ತು ಸತೀಶ್ ಅಕ್ಕನ ಮನೆಗೆ ಬಂದ್ವಿ ಬಂದು ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಅವರು ಅಡಿಗೆ ಎಲ್ಲಾ ಮಾಡಿ ಮುಗಿಸ್ಬಿಟ್ಟಿದ್ರು ನಮಗೆ ಏನು ಕೆಲಸ ಇರಲಿಲ್ಲ सो यारू तप तिलकोबेडी रूम डेकोरेट नाने फ्लवर हार्ट बर्दिदे रेगस्तिद्रु कैमरा फोन फिक्स अंत ತಮಾಷೆಗಾಗಿ ಅದನ್ನ ಯಾರು ತಪ್ಪು ತಿಳ್ಕೊಂಡ ಅದಕ್ಕೆ ನನಗೆ ಏನು ಕಮೆಂಟ್ ಹೊಡಿಬೇಡಿ ಇದೆಲ್ಲ ನಾವೆಲ್ಲ ಜೊತೆಲಿ ಇದ್ದಾಗ ನಾವು ಹಿಂಗೇ ಕಾಲ್ ಹೇಳ್ಕೊಂಡು ತಮಾಷೆಯಾಗಿ ಮಾತಾಡ್ಕೊಂಡಿರ್ತೀವಿ ಫೈನಲಿ ಹುಡುಗ ಹುಡುಗಿಗೆಲ್ಲ ಊಟ ಕೊಟ್ಟ್ವಿ ಎಲ್ಲ ಐಟಮ್ಸ್ ನನ್ನ ದೊಡ್ಡಕ್ಕ ಅಂದ್ರೆ ನನ್ನ ದೊಡ್ಡ ಊರ್ಗಿತಿ ಮಾಡಿದ್ರು ಇದು ಅವರ ಮೊಮ್ಮಗ ಏನು ದೊಡ್ಡ ಊಟ ಮಾಡಿ ಇಟ್ಬಿಡೋ ಅಂತಾರ ಎಲೆ ಹಾಕಿಸ್ಕೊಂಡು ಎಲ್ಲ ಹಾಕಿಸ್ಕೊಂಡಿದ್ದಾನೆ ಗೀ ರೈಸ್ ಎಲ್ಲ ಬಟ್ ಅವನು ಏನು ತಿನ್ನಲಿಲ್ಲ ನನ್ನ ಮಕ್ಕಳೆಲ್ಲ ತಿನ್ಸಕ್ಕೆ ಟ್ರೈ ಮಾಡಿದ್ರು ತಿನ್ನಲಿಲ್ಲ ಅವರ ಅಮ್ಮನೇ ಸ್ವಲ್ಪ ಸ್ವಲ್ಪ ತಿನ್ನಿಸ್ತೀನಿ ಅಂತ ಕೂತ್ಕೊಂಡ್ರು ಫೈನಲಿ ಎಲ್ಲರಿಗೂ ಊಟ ಬಡಿಸಕ್ಕೆ ಅಂತ ಎಲ್ಲರಿಗೂ ಊಟ ಬಡಿಸ್ಕೊಟ್ವಿ ಏನೇನು ಸ್ಪೆಷಲ್ ಮಾಡಿದ್ರು ಅಂತ ಬಟ್ರು ನೀವೇ ಇವರೇ ಇವರೇ ಅಡಿಗೆ ಮಾಡಿರೋರು ಏನೇನು ಸ್ಪೆಷಲ್ ಮಾಡಿದ್ಯಾಕ मटन सारु गोटी गोजु सापिसु मोट्टे निंबेहण्णु सातकाय ऊट बनी फ्रेंड्स ऊट बनी ऊट नाने ನಿಮ್ಮತ್ರ ಯಾತರ ನಾನ್ ವೆಜ್ ಅಡಗೆ ಇದ್ರೆ ಕರೀರಿ ಅವೆಲ್ಲ ಹೇಳಪ್ಪ ನಾನು ಹೇಳಿ ಕೊಡ್ತೀನಿ ಹೇಳಿ ಬೇಡ ಬೇಡ ಅವೆಲ್ಲ ಕರಿ ಬಿಡಿದು ಬೇಡ ಚೆನ್ನಾಗಿದೆ ಊಟ ನಮ್ಮ ಊರ್ಗಿತಿ ದೊಡ್ಡೋರ್ಗಿತಿ ಅವರೇ ಎಲ್ಲ ಕೇಳ್ತಾ ಇದ್ರಿ ನೋಡ್ಕೊಂಡು ಝೂಮ್ ಮಾಡಿ ತೋರಿಸ್ತಾ ಇದೀನಿ ಇವರು ಅವರ ಮಗಳು ಮದುವೆಗೆ ಮಿಸ್ಸಿಂಗ್ ನೆನ್ನೆ ಬಂದಿದ್ದಾರೆ ಇವರು ಸತೀಶ್ ಅಕ್ಕ ಇವರು ಕೊನೆ ಊರ್ಗಿತಿ ಇವರು ಎರಡನೇ ಅವರು ನಾನು ಮೂರನೇ ಅವಳು ಇವರು ನಾಲ್ಕನೇ ಅವರು ನೋಡಿದ್ರ ಫುಲ್ಲು ಫ್ಯಾಮಿಲಿ ಇದೆ ಊಟ ಮಾಡ್ತಾ ಇದೀವಿ ಬನ್ನಿ ಊಟಕ್ಕೆ ಮೇಡಂ ಬರಿ ತೋರಿಸ್ತೀರಾ ಕರಿ ಎಲ್ಲ ಬಿಡೋದು ಪಾತ್ರೆ ಮೇಲ್ಕು ಪಾತ್ರೆ ಸಮೇತ ಇಷ್ಟೊಂದು ತಿಂದ್ರ ಅಂದ್ರೆ ಆಯ್ತಾಯ್ತಲ್ವಾ ಆಯ್ತಾಯ್ತು ಕರಿ ಅಕ್ಕ ಬನ್ನಿ ಊಟ ಮಾಡಿ ನಾವು ಮಾಡ್ತಾ ಇದೀವಿ ಇನ್ನೊಂದು ಇಬ್ರು ಮೂರು ಜನ ಮಿಸ್ಸಿಂಗ್ Hi friends, very good morning. Once again, welcome back my YouTube channel Shweta Adge Mane. Na nimma Shweta Mysurinda. Time bandu exact agi 8:30. Ella kelsa mugitu. Nodi nimma kaanista ide. Mane biko anta ide, kali kali horita ide. Yakandre makkalu ibru school ge horatidare. Hogaytu 8:15 ge horatbidru. Eddaga 4 ಗಂಟೆ ಅರ್ಲಿ ಮಾರ್ನಿಂಗ್ ಎದ್ದು ಬಾಗ್ಲು ತೊಳೆದು ಕಸ ಗುಡಿಸಿ ರಂಗೋಲಿ ಹಾಕಿ ಆಫೀಸ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಮುಗಿಸಿ ತಿಂಡಿ ಮಾಡಿ ದೇವರ ಪೂಜೆ ಕೂಡ ಆಗಿದೆ ತೋರಿಸ್ತೀನಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಇಲ್ಲೇ ನಿಯರ್ ಬೈ ಮಾದೇಶ್ವರ ಟೆಂಪಲ್ ಇದೆ ಚಾರುನ ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಕೂಡ ಬಂದಿದ್ದೀನಿ ಅವನು ಟ್ಯೂಷನ್ಗೆ ಹೋಗಿದ್ದ ವಿಕ್ಕಿ ಸೋ ಹಾಗಾಗಿ ನೋಡಿ ಇವತ್ತು ನಮಗೆ ವಾರ ಆಗಿರೋದ್ರಿಂದ ಎಲ್ಲ ಫುಲ್ಲು ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದಂತ ಆಯ್ತು ನೈವೇದ್ಯಕ್ಕೆ ಹಾಲು ಹಣ್ಣು ಎಲ್ಲ ಇಟ್ಟಿದ್ದೀನಿ ಇವತ್ತು ಈ ರೀತಿ ಸಿಂಪಲ್ ಆಗಿ ರಂಗೋಲಿ ಹಚ್ಚಿದ್ದೀನಿ ಯಾಕಂದ್ರೆ ನನ್ನ ರಂಗೋಲಿ ಪೂಜೆ ಎಲ್ಲ ಸ್ವಲ್ಪ ಜನ ಇಷ್ಟಪಡ್ತೀರಾ ಸೋ ಅದು ಅಂತವರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ ಹೇಗೆ ಪೂಜೆ ಮಾಡಿದ್ದೀನಿ ಮಾವಿನ ಸೊಪ್ಪು ಸಿಕ್ತು ಸೋ ಕಳಶಕ್ಕೆ ಮಾವಿನ ಸೊಪ್ಪು ಹಾಕಿ ಪೂಜೆ ಮಾಡಿದ್ದೀನಿ ಬಿಲ್ಪತ್ರೆ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ನೋಡಿ ಈ ರೀತಿ ಪೂಜೆ ಮಾಡಿದಿನಿ ಹೇಗೆ ಪೂಜೆ ಮಾಡಿದಿನಿ ಚೆನ್ನಾಗಿ ಮಾಡಿದಿನ ನಾನು ಮಾಡಿರಂತ ಪೂಜೆ ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತಾ ಸೋ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದಾಯ್ತು
ಎಲ್ಲಾ ರೀತಿ ಹೂ ಈ ರೀತಿ ಹೂ ಹಾಕಿ ಪೂಜೆ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಖುಷಿ ಕೊಡುತ್ತೆ ನನಗೆ ಸತೀಶ್ ಹೇಳ್ತಿರ್ತಾರೆ ಮಾರ್ಕೆಟ್ ಅಲ್ಲಿ ಎಷ್ಟು ತರ ವೆರೈಟಿ ಹೂ ಇದೆಯೋ ಅಷ್ಟು ವೆರೈಟಿ ಹೂನು ದೇವರಿಗೆ ಹಾಕ್ತೀಯಲ್ಲ ಅಂತ ಈ ರೀತಿ ಮಾಡಿದ್ರೆ ಏನೋ ಒಂದರ ನೆಮ್ಮದಿ ನನಗೆ सो ब्रेक्फास्ट गे तट्टे इडली माड़ी दीनी इडली रेसिपी एनु शेर माड़ता इला सो इडली गे सांबर मते चटनी इवत्तो देसन कोगी दो वंद क्लिपिंग हैड माड़ दीनी मातेश्वर टेंपल कोगी दे बेलिगे ने महामंगलारती आगता इतो अदु वंद क्लिपिंग निम्गोस्कर हैड माड़ते दीनी ಇಷ್ಟು ದಿನ ಮಕ್ಕಳಿದ್ರು ಏನೋ ಒಂಥರ ಮನೆ ತುಂಬದಂಗಿತ್ತು ಗಿಜಿ 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 ಈಗ 8 ಗಂಟೆ 8:30ವರೆಗೆನೇ ಮನೆಯೆಲ್ಲ ಖಾಲಿ 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 ಅನ್ನಿಸ್ತಾ ಇದೆ ಬಿಕೋ ಅನ್ನಿಸ್ತಾ ಇದೆ ಹೆಂಗಪ್ಪ ನಾನು ಒಬ್ಳೇ ಟೈಮ್ ಪಾಸ್ ಮಾಡೋದು ಅನ್ನಿಸ್ತಾ ಇದೆ ಯಾಕಂದ್ರೆ ಸತೀಶ್ ಇಲ್ಲ ಸತೀಶ್ಗೆ ಚೌಟ್ರಿ ಕೆಲಸ ಸೋ ಅವರು ಬಿಜಿ ಆಗಿದ್ದಾರೆ ಸೋ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವತ್ತು ನೈಟ್ ಒಂದು ಫಂಕ್ಷನ್ ಇದೆ ಅಲ್ಲಿ ಹೋಗಬೇಕು ಯಾವ ರೀತಿ ರೆಡಿ ಆಗ್ತೀನಿ ಯಾವ ಡ್ರೆಸ್ ವೇರ್ ಮಾಡ್ತೀನಿ ನೀವೆಲ್ಲ ತುಂಬಾ ಇಷ್ಟಪಟ್ಟು ಕೇಳ್ತೀರಾ ಸೋ ಅವರಿಗೋಸ್ಕರ ನಾನು ಯಾವ ರೀತಿ ರೆಡಿ ಆಗ್ತೀನಿ ಏನು ಡ್ರೆಸ್ ಹಾಕೋತೀನಿ ಅಂತ ಅನ್ಬಿಟ್ಟು ಎಲ್ಲಾನು ಒಂದು ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಹೇಗ ಆಗುತ್ತೋ ಏನೋ ಎತ್ತೋ ಗೊತ್ತಿಲ್ಲ ಸೋ ನಿನ್ನೆಯಿಂದ ನೋಡಿದ್ರಿ ಏನೇನ ಆಯ್ತು ಅಂತ ಇವತ್ತ ತನಕನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದ್ರೆ ಗೊತ್ತಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆಫೀಸ್ ರೂಮ್ ಪೂಜೆ ಎಲ್ಲ ಆಯ್ತು ಇವಾಗ ತಿಂಡಿ ತಿನ್ನಬೇಕು ಸೋ ಹೀಗೆ ವಿಡಿಯೋ ನೋಡ್ತಾ ಇರಿ ಓಕೆನಾ ಸೋ ಮಿಸ್ ಯು ಮಗಳೇ ಮಿಸ್ ಯು ಸೋ ಮಚ್ ವಿಕ್ಕಿಗೆ ಸ್ಟಾರ್ಟ್ ಆಗಿ ಆಲ್ರೆಡಿ 10 ಡೇಸ್ ಆಗಿದೆ ಬಟ್ ಚಾರುಗೆ ಇವತ್ತು ಫಸ್ಟ್ ಡೇ ನಾನು ಟೆಂಪಲ್ಗೆ ಹೋಗಿದ್ದೆ ಮಹಾಮಂಗಳಾರತಿ ಭಜನೆ ಎಲ್ಲ ಹಾಕಿದ್ರು ನಾನು ಅದೆಲ್ಲ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತು ಸೋ ಹಾಗಾಗಿ ನಾನು ಹೋಗಿದ್ದಂಥದ್ದು ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ಮಹದೇಶ್ವರ ಟೆಂಪಲ್ ನಾನು ಬೆಳಗ್ಗೆ 7:45ಗೆ ಹೋಗಿದ್ದೆ ಮಹಾಮಂಗಳಾರತಿ ಕೂಡ ಆಗ್ತಾ ಇತ್ತು ಆ ಟೈಮಲ್ಲಿ ಅದರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ನೋಡಿ ಆ ದೇವರು ಎಲ್ರಿಗೂ ಆರೋಗ್ಯ ಆಯಸ್ ಕೊಟ್ಟು ಕಾಪಾಡಲಿ ನೆಮ್ಮದಿ ಕೊಡಲಿ ಯಾಕಂದರೆ ಮಲೆ ಮಹದೇಶ್ವರ ಅಂದರೆ ನನಗೆ ತುಂಬ ಇಷ್ಟ ನನ್ನ ಅಪ್ಪ ಅವರು ಸೋ ಹಾಗಾಗಿ ಆ ದೇವರು ನನ್ನ ತಂದೆ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೋಡಿ ಮಹಾಮಂಗಳಾರತಿದು ಒಂದು ಕ್ಲಿಪ್ಪಿಂಗ್ ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ನಾನು 2 ಡೇಸ್ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ಈಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತ ಪ್ರತಿಯೊಂದು ನೋಡಿದ್ದೀರಾ ಸೋ ಈಗ ರೆಡಿ ಆಗ್ತಾ ಇದ್ದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅನ್ನಿಸ್ತು ಸೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಏನು ಹಾಕೋತಾ ಇದ್ದೀನಿ ಏನು ಎತ್ತ ಔಟ್ಫಿಟ್ ಹೇಗಿರುತ್ತೆ ಪ್ರತಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಥರ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮೇಕಪ್ ಇಲ್ಲ ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೀನಿ ಸೋ ಗೋಲ್ಡನ್ ಕಲರ್ ಹೈಲ್ಯಾಶ್ ನಾನೇ ಹಾಕಿರೋದು ನನಗಷ್ಟು ಮೇಕಪ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಬಟ್ ನೈಟ್ ರಿಸೆಪ್ಷನ್ಗೆ ಹೋಗ್ತಾ ಇರೋದು ನೈಟ್ ರಿಸೆಪ್ಷನ್ ಸೋ ಹಾಗಾಗಿ ಯಾರ್ದು ಮದುವೆ ಏನು ಎತ್ತ ಪ್ರತಿಯೊಂದು ಹೇಳ್ತೀನಿ ನೋಡಿ ಹೇಗಿದೆ ಹೇಗೆ ಕಾಣಿಸ್ತಾ ಇದ್ದೀನಿ ಇಷ್ಟೇ ಒಂದು ಐಲೈನರ್ ಹಾಕಿ ಲಿಪ್ಸ್ಟಿಕ್ ಹಾಕಿದ್ರೆ ನನ್ನ ಮೇಕಪ್ ಮುಗೀತು ನನ್ನ ಔಟ್ಫಿಟ್ ಇವತ್ತು ಯಾವ ರೀತಿ ಇರುತ್ತೆ ತೋರಿಸ್ತೀನಿ ಬನ್ನಿ ಕ್ವಿಕ್ ಆಗಿ ನನ್ನ ಔಟ್ಫಿಟ್ ಇವತ್ತು ಈ ರೀತಿಯಾಗಿದೆ ನಾನು ಲೆಹಂಗಾ ಅಥವಾ ಲಂಗ ದಾವಣಿ ಅಂತ ಕರಿಬೋದು ಸೊ ಅದನ್ನು ವೇರ್ ಮಾಡೋಣ ಅಂತ ಐರನ್ ಮಾಡಿ ಎತ್ತಿಕ್ಕಿದ್ದೀನಿ ಇದು ಲಂಗ ಹಾಕೊಂಡ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಇದು ಬ್ಲೌಸು ಬ್ಯಾಕ್ ಬಟನ್ ಇಡ್ಸಿದ್ದೀನಿ ಇಲ್ಲಿ ಒಂದು ಬಟನ್ ಇದೆ ಸೊ ಇದನ್ನು ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಹಾಕಿದ್ದು ಅವಾಗಿಂದ ಹಾಕೇ ಇರಲಿಲ್ಲ ಸೊ ಇವತ್ತು ಹಾಕೋಣ ಅನ್ನಿಸ್ತು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದಕ್ಕೆ ಇದು ದಾವಣಿ ವೇಲು ಸೊ ನಾನು ಯಾರು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ಇವತ್ತು ನಾನು ಈ ಜ್ಯುವೆಲ್ರಿ ಸೆಟ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇದು ಕಡ ಬ್ಯಾಂಗಲ್ಸ್ ಮತ್ತು ಇದು ನನ್ನ ಲಾಂಗ್ ಹಾರ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಕಮೆಂಟ್ ಮಾಡ್ತಾ ಇದ್ರಿ ಸಿಸ್ ನೀವು ಹಾಕೊಂಡಿರೋ ಅಂಥ ಲಾಂಗ್ ಹಾರ ಡಿಸೈನ್ ತೋರಿಸಿ ಅಂತ ಸೊ ಹಾಗಾಗಿ ನನ್ನ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಮಾಡಿಸ್ಕೊಳ್ಳಿ ನಾನು ಲಾಸ್ಟ್ ಟೈಮ್ ಇದನ್ನು ಹಾಕಿದ್ದೆ ಶಾರ್ಟ್ ಹಾರ ತುಂಬ ಜನ ಇಷ್ಟಪಟ್ರಿ ಇದಕ್ಕೆ ಬ್ಯಾಕ್ ಚೈನ್ ಕೂಡ ಇದೆ ಸೊ ನಾನು ಥ್ರೆಡ್ ಹಾಕ್ಕೊಂಡಿದ್ದೀನಿ ಲೂಸು ಟೈಟ್ ಮಾಡ್ಕೋಬೋದು ಅನ್ನೋ ಇಂಟೆನ್ಷನ್ಗೆ ಮಧ್ಯೆ ಲಕ್ಷ್ಮಿ ಇದೆ ಇದು ಯಾವ ಡ್ರೆಸ್ಗಾದರೂ ಕೂಡ ಮ್ಯಾಚ್ ಆಗುತ್ತೆ ಮಲ್ಟಿ ಮುಚ್ಚೋಗ್ತಾ ಇದೆ ಡೋರ್ ಕ್ಲೋಸ್ ಆಗ್ತಾ ಇದೆ ಮಲ್ಟಿಪರ್ಪಸ್ ನೆಕ್ ಪೀಸ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಇದೆ ಇದು ಲಕ್ಷ್ಮಿ ಪೆಂಡೆಂಟ್ ಇದೆ ಮಧ್ಯ ಯಾವ ಡ್ರೆಸ್ಗಾದರೂ ಹಾಕೋಬೋದು ಮ್ಯಾಚ್ ಆಗುತ್ತೆ ನೋಡಿ ಗೋಲ್ಡು ಯೆಲ್ಲೋ ಎಲ್ಲ ಕಲರ್ ನವರತ್ನ ನೆಕ್ಲೆಸ್ ಅಂತಲೇ ಕರಿಬೋದು ಇದನ್ನು ಸೊ ಲಾಂಗ್ ಚೈನ್ದು ಈ ರೀತಿ ಇದೆ ಡಿಸೈನು ಇಲ್ಲಿ ಲಕ್ಷ್ಮಿ ಇದೆ
ಆಕಡೆ ಈಕಡೆ ಆನೆ ಇದೆ ಪಿಕಾಕ್ ಇದೆ ಈ ಡಿಸೈನ್ ಫುಲ್ ರೆಡ್ ಸ್ಟೋನ್ ಇದೆ ಈ ರೀತಿ ಇದೆ ಇದು ಬ್ಯಾಂಗಲ್ ಇದು ಜುಮ್ಕಿ ನೀವು ಆಲ್ರೆಡಿ ನೋಡಿದಿರಾ ಇದೆ ಜುಮ್ಕಿ ವೇರ್ ಮಾಡಬೇಕು ಅನ್ಕೊಂಡಿದ್ದೀನಿ ಇವತ್ತು ಸೋ ಇವತ್ತಿನ ಔಟ್ಫಿಟ್ ಈ ರೀತಿ ಇದೆ ಬನ್ನಿ ನಾನು ಹೇಗೆ ರೆಡಿ ಆಗ್ತೀನಿ ಏನು ಅಂತ ಪ್ರತಿಯೊಂದು ತೋರಿಸ್ತೀನಿ ನಾನು ಅವಾಗಲೇ ಹೇಳಿದಾಗೆ ಚಾರುಗೆ ಒಂದು ಹೇರ್ ಸ್ಟೈಲ್ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಹೇರ್ಗೆ ಎಣ್ಣೆ ಎಲ್ಲ ಹಾಕಿಲ್ಲ ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ನೀಟಾಗಿ ಎಲ್ಲ ಸಿಕ್ಕೆಲ್ಲ ಒಡೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಲಾಸ್ಟ್ ಟೈಮು ಹೇರ್ ಸ್ಟೈಲ್ ತುಂಬ ಜನ ಇಷ್ಟಪಟ್ರಿ ಸೋ ಹಾಗೆ ಈ ಸಲ ಒಂದು ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್ ಮಾಡೋಣ ಅಂತ ಬಂದಿದ್ದೀನಿ ಮಧ್ಯಕ್ಕೆ ಬೈತಲೆ ತಗೊಂಡು ಪಾರ್ಟ್ ಪಾರ್ಟ್ ಥರ ಡಿವೈಡ್ ಮಾಡಿಕೊಂಡು ರೋಲ್ ಮಾಡ್ಕೋತಾ ಇದ್ದೀನಿ ಜುಟ್ಟನ್ನ ನುಲ್ಕೋತೀವಿ ಅಂತೀವಲ್ಲ ಸೋ ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕಂದರೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಮರ್ಜ್ ಮಾಡೋಕ್ಕಾಗಲ್ಲ ಟೈಮು ಅಷ್ಟು ಟೈಮ್ ಇರೋಲ್ಲ ಸೋ ಹಾಗಾಗಿ 30 ಸೆಕೆಂಡ್ ಮೇಲೆ ಹೋಗಂಗಿಲ್ಲ 30 ಮಿನಿಟ್ಸ್ ಮೇಲೆ ಸಾರಿ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಈ ರೀತಿ 3 ಸೆಕ್ಷನ್ ತಗೊಂಡು ಎಲ್ಲ ಕೂದಲುಗಳನ್ನು ನುಲ್ಕೊಂಡು ಅದು ಸ್ವಲ್ಪ ಬಿಚ್ಕೋಬಾರ್ದು ಅಂತ ಹೇಳಿ ಟಿಕ್ಟಾಕ್ ಪಿನ್ಗಳನ್ನ ಯೂಸ್ ಮಾಡಿ ಸ್ವಲ್ಪ ಜಡೆ ಹಾಕೋ ತನಕ ಇರಲಿ ಅಂತ ಟಿಕ್ಟಾಕ್ ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ ಸೋ ನೀವು ಯಾವುದಾದ್ರೂ ಸಣ್ಣ ಮಕ್ಕಳಿದ್ದರೆ ಈ ಹೇರ್ ಸ್ಟೈಲ್ನ ಮಾಡಿ ಲಂಗ ದಾವಣಿಗೆ ರೇಷ್ಮೆ ಲಂಗ ಬ್ಲೌಸ್ಗೆ ಯೂನಿಕಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಸೋ ನಾನು ಲೆಫ್ಟ್ ಸೈಡ್ ಹೇಗೆ ಮಾಡಿಕೊಂಡು ರೈಟ್ ಸೈಡು ಕೂಡ ಅದೇ ರೀತಿ 3 ಪಾರ್ಟ್ನ ಡಿವೈಡ್ ಮಾಡಿಕೊಂಡು 3 ಡಿವೈಡ್ ಮಾಡ್ಕೊಂಡಿರೋ ಜುಟ್ಟನ್ನ ರೋಲ್ ಮಾಡ್ಕೋತಾ ಇದ್ದೀನಿ ರೋಲ್ ಮಾಡಿಕೊಂಡು ಅದನ್ನು ಹಾಗೇ ಕ್ಲಿಪ್ ಸೇರಿಸಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಫ್ರೀ ಹೇರು ಬಟ್ ಇವಾಗ ಶೆಕೆ ಆ ರೀತಿ ಬಿಟ್ಟರೆ ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ ಸೊ ಹಾಗಾಗಿ ನಾನು ಆ ರೀತಿ ಬಿಡ್ತಾ ಇಲ್ಲ ಆ ಮೂರನ್ನು ಸೇರಿಸಿ ನಾನು ಲಾಸ್ಟ್ ಟೈಮ್ ತೋರಿಸ್ದ ಹಾಗೆ ಸ್ಟೆಪ್ ಜಡೆ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ರೀತಿ ಬಿಟ್ಟರೆ ಯೂನಿಕಾಗಿ ತುಂಬ ಎಲಿಗೆಂಟಾಗಿ ಚೆನ್ನಾಗಿರುತ್ತೆ ಶೆಕೆ ಆದರೆ ಇವಳು ತಡ್ಕೊಳ್ಳಲ್ಲ ನನ್ನ ಮಗಳು ಎಸ್ಪೆಷಲಿ ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಒಂದು 2-3 ಸ್ಟೆಪ್ ಹಾಕೋಣ ಅಂತ ಹೇಳಿಬಿಟ್ಟು ಆ ಥರ ಸ್ಟೆಪ್ ಜಡೆನ ಹಾಕ್ತಾ ಇದ್ದೀನಿ ಸೊ ಈ ಹೇರ್ ಸ್ಟೈಲ್ ನೀವು ಖಂಡಿತ ನಿಮ್ಮ ಮನೇಲಿ ಸಣ್ಣ ಮಕ್ಕಳಿದ್ರೆ ಟ್ರೈ ಮಾಡಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ರೇಷ್ಮೆ ಸೀರೆ ಮತ್ತು ಸ್ಯಾರಿಗಳು ಹಾಕ್ಕೊಂಡಾಗ ಈ ರೀತಿ ಟ್ರೈ ಮಾಡಿ ಹೇರ್ ಸ್ಟೈಲ್ನ ಯೂನಿಕಾಗಿ ಎಲಿಗೆಂಟಾಗಿ ತುಂಬ ಕ್ಯೂಟ್ ಗುಡ್ ಲುಕಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ತುಂಬ ವೆರೈಟೀಸಲ್ಲಿ ನಾನು ಜುಟ್ಟನ್ನ ಹಾಕ್ತೀನಿ ಎಸ್ಪೆಷಲಿ ಚಾರುಗೆ ಹಾಕ್ತಾ ಇರ್ತೀನಿ ಸೊ ಈ ವಿಡಿಯೋ ಅದರಲ್ಲಿ ಒಂದು ಸಣ್ಣದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಿಮಗೆ ಬೋರ್ ಆಗಬಾರ್ದಂತ ನೋಡಿ ಯಾವ ರೀತಿ ಬಂದಿದೆ ಹೇರ್ ಸ್ಟೈಲು ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಮೇಲ್ಗಡೆಯಿಂದ 3 ರೋಲ್ ಮಾಡಿ ಕೆಳಗಡೆಯಿಂದ 3 ಸ್ಟೆಪ್ಪು ಎಣ್ದು ಮಿಕ್ಕಿದ್ದೆಲ್ಲ ಆ ರೀತಿ ಫ್ರೀ ಬಿಟ್ಟಿದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ಯೂನಿಕಾಗಿ ಗುಡ್ ಲುಕಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಈ ಕಲರು ಇವಳ ಡ್ರೆಸ್ಗೆ ಇದು ಸ್ಕೈ ಬ್ಲೂ ಕಲರ್ ಡ್ರೆಸ್ ಗೌನ್ ಹಾಕೊಂಡಿದ್ದಾಳೆ ಅದಕ್ಕೆ ಮ್ಯಾಚ್ ಆಗುತ್ತೆ ಸೊ ನಾನು ಈ ಥರ ಕ್ಲಿಪ್ಸ್ ನಿಮ್ಮ ಹತ್ರ ಇದ್ರೆ ಸ್ಟೋನ್ ಇದು ಇದನ್ನ ಇಲ್ಲಿ ಈ ತರ ಮಧ್ಯಕ್ಕೆ ಈ ತರ ಸಿಂಪಲ್ ಆಗಿ ಸಿಗಿಸ್ತೀನಿ ತೋರಿಸ್ತೀನಿ ಬನ್ನಿ ಹೇಗ್ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ಈ ತರ ಮಾಡಿರೋಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಈ ಹೇರ್ ಸ್ಟೈಲ್ ಇಷ್ಟ ಆದರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ನೋಡಿ ಎಷ್ಟು ಯೂನಿಕ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ದಯವಿಟ್ಟು ನಿಮ್ಮ ಮನೇಲಿ ಮಕ್ಕಳಿದ್ರೆ ಈ ಹೇರ್ ಸ್ಟೈಲ್ನ ಮಾಡಿ ಅವ್ರಿಗೆ ಹಾಕಿ ಖುಷಿ ಪಡಿ ಓಕೆನಾ ಹಾಯ್ ಫ್ರೆಂಡ್ಸ್ ಫೈನಲಿ ರೆಡಿ ಆಗಾಯಿತು ನನ್ನ ಲಂಗ ದಾವಣಿ ವೇರ್ ಮಾಡಿದ್ದೀನಿ ಜುವೆಲ್ಲರಿ ಎಲ್ಲ ಮೇಕಪ್ ಹೇಗಿದೆ ಜಾಸ್ತಿ ಏನು ಮೇಕಪ್ ಇಲ್ಲ ಸಿಂಪಲ್ ಮೇಕಪ್ ಏನೇ ಹಾಕೊಂಡ್ರೆ ನನಗೆ ಗಂಧ ಕುಂಕುಮ ಇರಲೇಬೇಕು ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ ನಾನು ಇವತ್ತು ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ ಮಧ್ಯ ಬೈತಲೆ ತೆಗೆದು ಈ ಥರ ಟ್ವಿಸ್ಟ್ ಮಾಡಿ ರೋಲ್ ಮಾಡಿದ್ದೀನಿ ಈ ಕಡೆನೂ ಅದೇ ಥರ ಹೂ ತರ್ಸಕ್ಕೆ ಕಳಿಸಿದ್ದೀನಿ ಹೂ ಮುಡ್ಕೋಬೇಕು ಮಲ್ಲಿಗೆ ಹೂ ಮುಡಿಬೇಕು ಅನ್ನಿಸ್ತಾ ಇದೆ ಹೇಗೆ ಕಾಣಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಫುಲ್ ಔಟ್ಫಿಟ್ ತೋರಿಸ್ತೀನಿ ಬನ್ನಿ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದೀನಾ ಹೇಗೆ ಕಾಣಿಸ್ತಾ ಇದ್ದೀನಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಓಕೆನಾ ಸೊ ನೀಟಾಗಿ ಗುಡ್ ಲುಕಿಂಗ್ ಆಗಿ ಗಾರ್ಜಿಯಸ್ ಆಗಿ ರೆಡಿ ಆದಾಗ ಒಂದೆರಡು ಸೆಲ್ಫಿ ಒಂದೆರಡು ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲ ಅಂದರೆ ಹೇಗೆ ಅಲ್ವಾ ಇದಂತೂ ನನ್ನ ಫೇವ್ರೇಟ್ ಔಟ್ಫಿಟ್ ಅಂತಲೇ ಹೇಳ್ಬೋದು ಹೇಗೆ ಕಾಣಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ
नान कायता इर्तीनी निम्मेल्लर कमेंट कोस्कर नीव कमेंट माडलेबेकु फाइनली ओरटवी सतीश कूड़ा बंद्रु गिफ्ट एन तगोळ्ळोदु एनु एत्त अंत अन्बिट्टु डिस्कशन माड्कोंडु ओरटवि सो अवरु यार मद्वे एनु एत्त निम्मेल्लरिगू गोत्तिरुत्ते ನಾನು ಬೆಳ್ಳಿ ಕಾಯಿನ್ ತಗೊಳ್ಳೋಣ ಅಂದ್ಕೊಂಡೆ ಸತೀಶ್ ರೇಗಿದ್ರು ಯಾಕಂದರೆ ಚಿನ್ನ ಬೆಳ್ಳಿ ಅಂಗಡಿ ಇಟ್ಟಿರೋರಿಗೆ ಬೆಳ್ಳಿ ಕಾಯಿನ್ ಕೊಡ್ತೀಯಾ ಅಂತ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ನಾನು ರೆಗ್ಯುಲರಾಗಿ ಯಾವ ಅಂಗಡಿಲಿ ನನ್ನ ಜ್ಯುವೆಲ್ರಿ ಎಲ್ಲ ತೊಗೋತಾ ಇರ್ತೀನೋ ಸೊ ಕೃಷ್ಣ ಜ್ಯುವೆಲರ್ಸ್ ಟಿ ಕೆ ಲೇಔಟ್ ನಮ್ಮ ಮನೆ ನಿಯರ್ ಬೈಯೇ ಇರೋದು ಅವರ ತಮ್ಮ ಮತ್ತು ತಂಗಿ ಮದುವೆ ಆಗೋಗಿದೆ ಒಂದು ಇಬ್ಬರದ್ದು ಒಟ್ಟಿಗೆನೇ ರಿಸೆಪ್ಷನ್ ಥರ ಮೈಸೂರು ಸಂಭ್ರಮ ಚೌಟ್ರಿಲಿ ಇಟ್ಕೊಂಡಿದ್ರು ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ ನಾನು ಕೃಷ್ಣ ಮತ್ತು ರಾಧಾದು ಒಂದು ಇದು ತೊಗೊಳ್ಳೋಣ ಅಂತ ಫೋಟೋ ಫ್ರೇಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅದಕ್ಕೆ ಸತೀಶ್ ಏನೂ ಬೇಡ ದುಡ್ಡು ಕೊಟ್ಬಿಡೋಣ ಅವ್ರು ಏನು ಬೇಕಾದರೂ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಫೈನಲಿ ಚೌಟ್ರಿಗೆ ಎಂಟ್ರಿ ಆದ್ವಿ ಚೌಟ್ರಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿರೋರ ಮಾತ್ರ ಆಸಮ್ ಆಗಿ ಮಾಡಿದರು ಫೋಟೋಶೂಟ್ಸ್ಗೆ ಫ್ರೇಮ್ ಸೆಟ್ ಮಾಡಿರೋದಾಗಿರ್ಬೋದು ಚೌಟ್ರಿನ ಡೆಕೋರೇಟ್ ಮಾಡಿರೋದಾಗಿರ್ಬೋದು ಪ್ರತಿಯೊಂದು ತುಂಬ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ ನಾನು ಒಂದು ಸಣ್ಣ ಸಣ್ಣ ಫೋಟೋಸ್ ಸತೀಶ್ ಜೊತೆ ತಗೊಂಡೆ ಹೇಗಿದೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಕಮೆಂಟ್ ಮಾಡಲೇಬೇಕು ನೀವು ಕಮೆಂಟ್ ಮಾಡಿದಾಗ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಹೇಗಿದೆ ನೋಡಿ ಚೌಟ್ರಿ ಡೆಕೋರೇಷನ್ ಫೈನಲಿ ಚೌಟ್ರಿಗೆ ಎಂಟ್ರಿ ಆದ್ವಿ ನಾನು ಸ್ವಲ್ಪ ಬೋರ್ ಆಗಬಾರ್ದಂತ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಟೂ ಡೇಸ್ ಅಂದರೆ ನಿನ್ನೆಯಿಂದ ಎಷ್ಟು ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ ಎಲ್ಲೆಲ್ಲಿ ಹೋಗಿದ್ದೀನಿ ಏನು ಎತ್ತ ಎಲ್ಲ ಮರ್ಜ್ ಮಾಡಿ ಒಂದು ವಿಡಿಯೋದಲ್ಲಿ ತೋರಿಸೋ ಇಂಟೆನ್ಷನ್ ನಿಮಗಾಗಲೇ ನಾನು ಹೇಳಿದ್ದೀನಿ ಸೊ ಹಾಗಾಗಿ ಚೌಟ್ರಿಗೆ ಎಂಟ್ರಿ ಆದ್ವಿ ಸತೀಶ್ ಅವ್ರು ನಾನು ಪಾರ್ಟಿ ಮನೇಲಿದ್ದೆ ಅಷ್ಟು ಕಾಲ್ ಮಾಡಿದೆ ನೀನು ಇನ್ನೂ ಯಾರೂ ಬಂದೇ ಇಲ್ಲ ಇನ್ನೂ ಸ್ವಲ್ಪ ಲೇಟಾಗಿ ಬರ್ಬೋದಿತ್ತು ಅಂತೆಲ್ಲ ಹೇಳ್ತಾ ಇದ್ರು ಲೇಟಾಗಿ ಬಂದರೆ ಫುಲ್ ಜನ ರಶ್ ಆಗಿಬಿಡ್ತಾರೆ ಸೊ ಅದಕ್ಕೆ ನಾವು ಬೇಗ ಬಂದ್ವಿ ಇದು 3D ಫ್ರೇಮ್ದು ವಿಡಿಯೋ ತುಂಬ ಚೆನ್ನಾಗಿ ಇನೋವೇಟಿವ್ ಆಗಿ ಮಾಡಿದರು ಅದರಲ್ಲೂ ಒಂದು ಸಣ್ಣ ಪುಟ್ಟ ವಿಡಿಯೋಗಳು ಇನ್ನೂ ಹುಡುಗ ಹುಡುಗಿನ ಸ್ಟೇಜ್ ಮೇಲೆ ನಿಲ್ಲಿಸಿರಲಿಲ್ಲ ಅದಕ್ಕಿಂತ ಮುಂಚೆ ಬೊಫೆ ಕೌಂಟರ್ ಬಾ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಫಸ್ಟಿಗೆ ಟೊಮೆಟೊ ಸೂಪ್ ಸಲಾಡ್ ಸೌತೆಕಾಯಿ ಟೊಮೆಟೊ ಮತ್ತು ಗ್ರೀನ್ ಗ್ರಾಮ್ದು ಕೋಸಂಬರಿ ಮತ್ತು ರಾಜಾ ಸ್ಪೆಷಲ್ ಮತ್ತು ದಹಿ ವಡ ಮತ್ತು ಕಚೋರಿ ಪಾನಿಪೂರಿ ಮಸಾಲ ಪೂರಿ ದಹಿ ಪೂರಿ ಓ ಮೈ ಗಾಡ್ ನನಗೆ ಹೇಳಿ ಹೇಳಿ ಒಂದು 8 ಥರ ಸ್ವೀಟೇ ಐಟಮ್ಸೇ ಇತ್ತು ಅಂತಲೇ ಹೇಳ್ಬೋದು ಯಾವ ಸ್ವೀಟ್ ಐಟಮ್ ಹೇಳಿ ಯಾವುದು ಬಿಡಲಿ ಕೋಲ್ಡ್ ರಸ್ ಮಲಾಯ್ ರಬಡಿ ತುಂಬ ಮತ್ತು ಕೇಸರ್ ಬಾದಾಮ್ ಹಲ್ವಾ ತುಂಬ ಚೆನ್ನಾಗಿತ್ತು ಬಿಸಿಬೇಳೆ ಬಾತ್ ಅನ್ನ ಸಾಂಬಾರ್ ಅನ್ನ ದಾಲ್ ಕುಲ್ಫಿ ಐಸ್ ಕ್ರೀಮ್ಸ್ ಫ್ರೂಟ್ ಸಲಾಡ್ ಫ್ರೂಟ್ ಬೌಲ್ ನನಗಂತೂ ಇವಳಿಗೆ ಐಟಮ್ಸ್ನ ಮಾಡ್ಕೊಂಬಾ ವಿಡಿಯೋ ಅಂತ ನನ್ನ ಮಗಳಿಗೆ ಕೊಟ್ಟಿದ್ದೆ ಅವಳು ಬರೀ ಜನಗಳನ್ನ ಮಾಡಿದ್ದಾಳೆ ಯಾಕಂದರೆ ಅಷ್ಟು ಕ್ರೌಡ್ ಇತ್ತು ಅಷ್ಟು ಕ್ರೌಡ್ ಮಧ್ಯೆ ಊಟ ಮಾಡೋಷ್ಟು ಅಲ್ಲಿ ಜಾಗ ಇರಲಿಲ್ಲ ಸೊ ಹಾಗಾಗಿ ಊಟ ನಾನೇ ಹೇಳಿದ್ನಲ್ಲ ಏನೇನು ಐಟಮ್ ಮಾಡಿದ್ರು ಅಂತ ತುಂಬಾ ಚೆನ್ನಾಗಿತ್ತು ನಮ್ಮ ಮೈಸೂರವರೇ ಕೇಟ್ರಿಂಗ್ ಅವರು ಸತೀಶ್ಗೆ ಗೊತ್ತಿರೋರೇ ಅವರೇ ಮಾಡಿದಂಥದ್ದು ಫೈನಲಿ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಕೃಷ್ಣ ಜ್ಯುವೆಲರ್ಸ್ ಶಾಪ್ ಓನರ್ಗೆ ಅವ್ರದ್ದು ತಮ್ಮ ಮತ್ತು ತಂಗಿದು ಇಬ್ಬರದು ಒಟ್ಟಿಗೆ ರಿಸೆಪ್ಷನ್ ಮಾಡ್ತಾಯಿದ್ದಾರೆ ಅದು ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗಾಗಿ ಜೊತೆಗೆ ನಮ್ಮ ಫ್ಯಾಮಿಲಿ ಜೊತೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಫುಲ್ ಫ್ಯಾಮಿಲಿ ಹೇಗಿದೆ ಎಷ್ಟು ಕಷ್ಟಪಟ್ಟು ಮರ್ಜ್ ಮಾಡಿ ವಿಡಿಯೋ ಮಾಡಿದ್ದೀನಿ ಇದಕ್ಕೋಸ್ಕರ ನೀವೊಂದು ಸಪೋರ್ಟ್ ಮಾಡಲೇಬೇಕು ನೋಡಿದ್ರಲ್ಲ ಫಂಕ್ಷನ್ ಮಾತ್ರ ಅಮೇಝಿಂಗ್ ಆಗಿತ್ತು ತುಂಬ ಚೆನ್ನಾಗಿತ್ತು ಫಂಕ್ಷನ್ಸ್ ಎಲ್ಲ ಮುಗೀತು ಟೈಮ್ ಇವಾಗ 10 ಹತ್ರ ಆಗ್ತಾ ಬಂತು ಇವಾಗ ಮನೆಗೆ ಬಂದ್ವಿ ವಾವ್ ಅಮೇಝಿಂಗ್ ಡಿನ್ನರ್ ಅಂತ ಹೇಳ್ಬೋದು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ನಮ್ಮ ಮೈಸೂರವರೇ ಕೇಟ್ರಿಂಗ್ ಅವರು ಅಡುಗೆ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ನಾನು ಭರ್ಜರಿ ಇವತ್ತು ನೋ ಡಯೆಟ್ ಟಮ್ಮಿ ಇಸ್ ಫುಲ್ ಎಮ್ಮಿ ಎಮ್ಮಿ ಈಸ್ ಇನ್ ಮೈ ಟಮ್ಮಿ ಅಂತ ಹೊಟ್ಟೆ ತುಂಬಾ ಲೋಡ್ ಆಗ್ಬಿಟ್ಟಿದೆ ರೆಸ್ಟ್ ಮಾಡಬೇಕು ಬೆಳಗ್ಗೆ ಎದ್ದಾಗ 4:30 ಸ್ವಲ್ಪ ಮಲ್ಕೋಬೇಕು ಕಣ್ಣೆಲ್ಲ ಉರಿತಾ ಇದೆ ನೋಡಿ ನನ್ನ ಮೇಕಪ್ ಲಿಪ್ಸ್ಟಿಕ್ ಬಂದ್ಬಿಟ್ಟು ಬೇರೆ ಏನು ಹಾಳಾಗಿಲ್ಲ ಹಾಗೇನೇ ಇದೆ ಹೇಗೆ ಕಾಣಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಅಮೇಝಿಂಗ್ ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇರ್ತೇನೆ ಬೈ ಬೈ ಸಿ ಯು ಕೀಪ್ ಸಪೋರ್ಟಿಂಗ್ ಮೀ ಐ ಲವ್ ಯು ಆಲ್ ಗುಡ್ ನೈಟ್ ಟೇಕ್ ಕೇರ್ ಬೈ ಬೈ